5 ಲಕ್ಷ 20,000 ಹೇಳ್ತೀವಿ, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. 5 ಲಕ್ಷ 20,000 ನೆಗೋಷಿಯಬಲ್? ಹೌದು ಸರ್. ಲೋನ್ ಸರ್ ಇದಕ್ಕೆ? ಸರ್ ಇದಕ್ಕೆ 3 ಲ್ಯಾಕ್ಸ್ 275 ಲ್ಯಾಕ್ಸ್ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಆರಾಮ. ಪ್ರೈಸ್ ಸರ್ ಇದ್ರು ಸರ್ 550 ಹೇಳ್ತೀವಿ, ಸ್ವಲ್ಪ ನೆಗೋಷಿಯೇಟ್ ಮಾಡೋಣ ಸರ್. 550 ಹೇಳ್ತೀರಾ, ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಹೌದು ಸರ್. ಸರ್ ಲೋನ್ ಸರ್ ಇದು? ಸರ್ ಇದು 5 ಲಕ್ಷ 80,000 ಹೇಳ್ತೀನಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 5 ಲಕ್ಷ 80,000 ಹೇಳ್ತೀನಿ ಸರ್. ಮುಂದೆ ಬಂದ್ರೆ ಸರ್ ಇದು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಕಡಿಮೆ ಆಗುತ್ತೆ. ಒಂದೇ ಪ್ರೈಸ್ ಹೇಳ್ತಾರೆ ಸರ್, ಇಟಿಎಸ್ ಇದೆ ಅಲ್ಲ, 2 ಇಟಿಎಸ್ ಇದೆ, ಸೊ ಒಂದು ಯಾವ್ದು ಪ್ರೈಸ್? ಸರ್ ಇದು 560 ಮಾಡ್ಕೊಡ್ತೀನಿ ಸರ್. 560 ಆಗುತ್ತೆ ಖಂಡಿತ. ಸರ್ ಲೋನ್ ಸರ್ ಇದು 6 ಲಕ್ಷ 20,000 ಹೇಳ್ತೀನಿ ಸರ್. 6 ಲಕ್ಷ 20,000. ಹೌದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸರ್ ಲೋನು? ಸರ್ ಇದಕ್ಕೊಂದು 4 ಲ್ಯಾಕ್ಸ್ ಲೋನ್ ಮಾಡ್ತೀನಿ ಸರ್. 4 ಲಕ್ಷ ಲೋನ್ ಆಗುತ್ತೆ? ಹೌದು. 6.5 ಲಕ್ಷ ಹೇಳ್ತೀನಿ ಸರ್. 6.5 ಲಕ್ಷ? ಹೌದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. ಸೊ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ? ಹೌದು. 625 ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಆಗಿ ಲೋನ್ ಸರ್ ಇದು 4 ಲ್ಯಾಕ್ಸ್ ಲೋನ್ ಆಗುತ್ತೆ ಸರ್. 4 ಲಕ್ಷ ಲೋನ್ ಆಗುತ್ತೆ ಸರ್. ಇದು 6.5 ಹೇಳ್ತೀವಿ, ಫೈನಲ್ 625 ಕೊಡ್ತೀನಿ ಸರ್. 625? ಹೌದು ಸರ್. ಇದು 4 ಲಕ್ಷ ಲೋನ್? 4 ಲಕ್ಷ ಲೋನ್ ಆಗುತ್ತೆ ಸರ್. 7 ಲಕ್ಷ 50,000 ಹೇಳ್ತಾರೆ, ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ ಸರ್. ಸರ್ ಒಂದು ಪ್ರೈಸ್ ಹೇಳ್ಬಿಡಿದ್ರೆ ಒಂದು 7:30 ಮಾಡ್ಕೊಡ್ತೀವಿ. 7:30ಕ್ಕೆ ಸರ್ ಲೋನ್ ಇದಕ್ಕೆ? ಸರ್ ಇದಕ್ಕೊಂದು 4.25 ಲಕ್ಷ ಲೋನ್ ಮಾಡೋಣ ಸರ್. 4.5 ಲಕ್ಷ ಸರ್. ಡೀಸೆಲ್ ಅವ್ರ ಪೆಟ್ರೋಲ್? ಇದು ಸಿಎನ್ಜಿ ಆರ್ ಪೆಟ್ರೋಲ್? ಸಿಎನ್ಜಿ ಅವ್ರ ಪೆಟ್ರೋಲ್. ಹೌದು. ಸೊ ಎರಡು ಇದೆ? ಎರಡು ಇದೆ. ಪ್ರೈಸು? ಸರ್ ಇದು 11 ಲಕ್ಷ 50,000 ಹೇಳ್ತೀವಿ ಸರ್. ಫೈನಲ್ 11 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 11 ಲಕ್ಷಕ್ಕೆ ಹೋಗುತ್ತೆ ಸರ್. ಇದಕ್ಕೆ ಲೋನು? ಸರ್ 7.5 ಲಕ್ಷ ಲೋನ್ ಆಗುತ್ತೆ ಸರ್. 7.5 ಲಕ್ಷ ಲೋನು? ಹೌದು. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ. ಮತ್ತೊಂದ್ಸರಿ ನಾನು ಎಲ್ಲೋ ಬೋರ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ತುಂಬಾ ಜನ ದುಡಿಯೋಕ್ಕೋಸ್ಕರ ಒಂದು ಒಳ್ಳೆ ಗಾಡಿನ ನೋಡ್ತಾ ಇರ್ತಾರೆ, ಹಾಗೇನೆ ಮೈಲೇಜ್ ಬರುವಂತ ಗಾಡಿಗಳನ್ನ, ಹಾಗೇನೆ ಸಿ ಎನ್ ಜಿ ವೆಹಿಕಲ್ ನೋಡ್ತಿರ್ತಾರೆ. ಎಲ್ಲ ತರ ವೆಹಿಕಲ್ನ ಇರುವಂತ ಒಂದು ಶೋರೂಮ್ ಬಂದಿದ್ದೀನಿ ನಾನು ಇವತ್ತು. ಸೊ ಫಸ್ಟ್ ಆಗಿ ಈ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಿದ್ದೆ. ಹಾಗೇನೆ ಸರ್ ಇರ್ತಾರೆ, ಶೋರೂಮ್ ಓನರ್ ಆದಂತ, ಅವ್ರನ್ನ ಮಾತಾಡ್ಸ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ನಿಮ್ಮ ಹೆಸರು ಸರ್? ನಾಗರಾಜ್ ಅಂತ ಸರ್. ಹೌದಾ ಸರ್? ಸರ್ ನಿಮ್ಮ ಶೋರೂಮ್ ಹೆಸರು, ಹಾಗೆ ಲೊಕೇಶನ್ ಹೇಳಿ ಸರ್. ಎಕ್ಸಾಕ್ಟ್ ನಮ್ಮ ಶೋರೂಮ್ ಹೆಸರು ಸ್ಫೂರ್ತಿ ಎಂಟರ್ಪ್ರೈಸ್ ಅನ್ಬಿಟ್ಟು, ರಿಂಗ್ ರೋಡ್ ಅಂಡರ್ಸ್ಟ್ ರೋಡ್ ರಿಂಗ್ ರೋಡ್ ಅಲ್ಲಿ ಇಂಡಿಯನ್ ಏರ್ ಪೆಟ್ರೋಲ್ ಬಂಕ್ ರೈಟ್ ತಗೊಂಡ್ರೆ ಡೆಡ್ ಅಂಡ್ ರೈಟ್. ಓಕೆ, ಕಾರ್ನಲ್ ಬರುತ್ತೆ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಅಲ್ಲ ಸರ್? ಎಕ್ಸಾಕ್ಟ್ ಲೊಕೇಶನ್. ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ನಾನು ಮೆನ್ಷನ್ ಮಾಡಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು ಸರ್. ಇಷ್ಟೊಂದು ಸ್ಟಾಕ್ ಇದೆ ಇವತ್ತು. ಆಲ್ಮೋಸ್ಟ್ ಎಷ್ಟಿದೆ ಸರ್ ವೆಹಿಕಲ್ಸ್? ಎಲ್ಲ ಮೊತ್ತ ಒಂದು 35 ವೆಹಿಕಲ್ಸ್ ಇದೆ. 35 ವೆಹಿಕಲ್ಸ್ ಇದೆ, ಎಲ್ಲ ಎಲ್ಲೋ ಬೋರ್ಡ್ಸ್. ನಮ್ದು 2 ಶೋರೂಮ್ ಇದೆ, ಲಕ್ಷ್ಮಿ ಎಂಟರ್ಪ್ರೈಸಸ್ ಮತ್ತೆ ಸ್ಫೂರ್ತಿ ಎಂಟರ್ಪ್ರೈಸಸ್ ಅನ್ಬಿಟ್ಟು. ಓಕೆ, 2 ಶೋರೂಮ್ ಇದೆ ಇಲ್ಲೂ. ಅಲ್ಲ 2 ಸೇರಿ ಒಂದು 50 ವೆಹಿಕಲ್ಸ್ ಇದೆ ನಮ್ಮ ಹತ್ರ. 50 ವೆಹಿಕಲ್ ಇದೆ? ಹೌದು. ಓಕೆ ಸರ್. ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್ ಇವತ್ತು? ನಮ್ಮ ಹತ್ರ ಎಲ್ಲ 5 ಲ್ಯಾಕ್ಸ್ ಅಬೌವ್. 5 ಲ್ಯಾಕ್ ಅಬೌವ್. ಸೊ ಎಲ್ಲ ಗುಡ್ ಕಂಡೀಷನ್ ವೆಹಿಕಲ್ಸ್, ಆಮೇಲೆ ಶೋರೂಮ್ ಟೆಸ್ಟ್ ಇರೋ ವೆಹಿಕಲ್ಸ್ ಸರ್? ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ ಗಾಡಿಗಳು, ಇವೆಲ್ಲ ಹೋಗಿ ಚೆಕ್ ಮಾಡಿಸ್ಕೊಂಡು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಕೊಂಡು ತಗೋಬಹುದು. ಓಕೆ, ಏನಾದ್ರು ನಮ್ದು ಫ್ರೀ ಆಕ್ಷನ್ ಫ್ರೀ ವೆಹಿಕಲ್ಸ್ ನಮ್ಮ ಹತ್ರ ಇರೋದಿಲ್ಲ, ನೀವು ಚೆಕ್ ಮಾಡಿ ತಗೋಬಹುದು ಸರ್ ಗಾಡಿ. ಚೆಕ್ ಮಾಡಿ ತಗೋಬಹುದು 100%. ಸೊ ಒಂದ್ಸರಿ ವೆಹಿಕಲ್ ನಿಮ್ಗೆ ತೋರಿಸ್ತೀನಿ. ಸೊ ವೆಹಿಕಲ್ಸ್ ಎಲ್ಲ ಹೇಗಿದೆ ಅಂದ್ರೆ, ತುಂಬಾ ಒಂದು ಶೋರೂಮ್ ಅಲ್ಲಿ ಹೋಗಿ ನೀವು ಏನ್ ತಗೋತೀರಾ ಆ ತರ ವೆಹಿಕಲ್ಸ್ ಎಲ್ಲ ನೀಟ್ ಆಗಿ ಮೇಂಟೈನ್ ಮಾಡಿದ್ರೆ. ಸೊ ಎಲ್ಲ ಟೈರ್ಗಳನ್ನು ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸ್ಬಿಟ್ಟಿದ್ರೆ ತುಂಬಾ ನೀಟ್ ಇರೋ ವೆಹಿಕಲ್ ಅನ್ಬೋದು ಸರ್. ಲೋನ್ ಸರ್? ಸರ್ ಲೋನ್ ತ್ರೋಟ್ ಕರ್ನಾಟಕ ಎಲ್ಲ ಕಡೆ ಲೋನ್ ಮಾಡ್ಕೊಡ್ತೀವಿ ಸರ್. ಎಲ್ಲ ಕಡೆ ಲೋನ್? 60% ಲೋನ್ ಆಗುತ್ತೆ, ಮಾಡ್ಕೊಡ್ತೀವಿ ಸರ್. ಸರ್ ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ? 16 ಮಾಡಲ್ ಮೇಲೆ ಲೋನ್ ಆಗುತ್ತೆ. 16 ಮಾಡಲ್ ಮೇಲೆ? ಅದ್ರೊಳಗಡೆ ಲೋನ್ ಯಾವ್ದಾರು ಕೇಳಿದ್ರೆ ಯಾರು ಬೈಚಾನ್ಸ್? ಇಲ್ಲ ಸರ್, ಯಾರು ಕೇಳಿಲ್ಲ. ಅಲ್ಲ ಸರ್, ಬಚ್ ನಮ್ಮ ವ್ಯೂವರ್ಸ್ಗಳು ಯಾರು ನಿಮ್ಗೆ ಕಾಲ್ ಮಾಡಿ ಕೇಳ್ಬೋದು. ಕೇಳ್ಬೋದು ಅದ್ರೊಳಗಡೆ ಯಾವ್ದಾರು ಲೋನ್ ಆಗುತ್ತೆ ಅಂದ್ರೆ ಈಗ ಮಾಡಲ್ಲ ಯಾವ್ದನ್ನ ಲೋನ್ ಆಗಲ್ಲ ಸರ್. 16 ಮಾಡಲ್ ಮೇಲೆ ಲೋನ್ ಆಗುತ್ತೆ. 16 ಮಾಡಲ್ ಮೇಲೆ? ಹೌದು. ಆಮೇಲೆ ನಮ್ಮ ಹತ್ರ ಎಕ್ಸ್ಚೇಂಜ್ ಇದು ಆಫರ್ ಇದೆ, ತಗೋತೀವಿ. ಗುಡ್ ಕಂಡೀಷನ್ ಗಾಡಿ ಇದ್ರೆ ಎಕ್ಸ್ಚೇಂಜ್ ಮಾಡಲು ನಾವು ತಗೋತೀವಿ. ಸೊ ಅವ್ರು ಚೆನ್ನಾಗಿರೋ ಗಾಡಿ ತಂದು ಬಿಟ್ಬಿಟ್ರೆ ಅದನ್ನು ಕೂಡ ತಗೋತೀವಿ. ಸೊ ನಿಮ್ಮ ಹತ್ರ ಯಾವ್ದಾನ ಒಂದು ಎಲ್ಲೋ ಬೋರ್ಡ್ ಕಾರ್ಗಳಿದ್ರೆ ತಂದು ಬಿಟ್ಟು ಅವ್ರಿಗೆ ಕೊಡ್ಬೋದು. ಸೊ ಎಕ್ಸ್ಚೇಂಜ್ ಕೂಡ ಇರುತ್ತಂತೆ. ಓಲೋ ಒಬ್ಬರು ಅಟ್ಯಾಚ್ ಮಾಡ್ಕೊಡ್ತೀವಿ, ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಡ್ತೀವಿ ನಾವು. ಏನಾದ್ರು ಬಂದು ನಮ್ಮ ಹತ್ರ ಡಿಸ್ಕಸ್ ಮಾಡಿ ತಗೊಂಡು ಅಂದ್ರೆ ನಿಮ್ಮ ಹತ್ರ ಕಾರ್ ತಗೊಂಡ್ರೆ ಅವ್ರಿಗೆ ಟೆನ್ಷನ್ ಇಲ್ಲ. ಹೌದು ಸರ್. ಎಲ್ಲಿ ಹೆಂಗ್ ದುಡಿಯೋ ತಗೊಂಡೋಗ ಅನ್ನೋದು ಚಿಂತೆ ಇಲ್ಲ. ಹೌದು. ಸೊ ಓಲೋ ಒಬ್ಬರು ಅಟ್ಯಾಚ್ ಮಾಡಿದ್ರೆ ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಡ್ತಾರೆ. ಹೌದು ಸರ್. ಸೊ ಒಂದ್ ಬೆಸ್ಟ್ ಫೆಸಿಲಿಟಿ ಅನ್ಬೋದು. ಯಾಕಂದ್ರೆ ಒಂದೊಂದ್ಸರಿ ಕಾರ್ ತಗೊಂತೀರ, ಸೊ ಎಲ್ಲಿ ಬಿಡಣ ಏನ್ ಬಿಡಣ ಅಂತ ಅವ್ರ ಇವ್ರು ಎನ್ಕ್ವೈರಿ ಮಾಡ್ಬೋದು. ಡೈರೆಕ್ಟ್ ಆಗ ಇಲ್ಲೇ ಕಾರ್ ತಗೊಂಡ್ರೆ ಅವರೇ ನಿಮ್ಗೆ ಅಟ್ಯಾಚ್ ಮಾಡಿ ಕೊಡ್ತಾರ ಅನ್ಬೋದು. ಸೊ ಬೆಸ್ಟ್ ಇದೆ ಅನ್ಬೋದು. ಶುರು ಮಾಡೋಣ. ಖಂಡಿತ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ, ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಅಷ್ಟು ನೀವು ಇಂಟ್ರೊಡಕ್ಷನ್ 5 ಲಕ್ಷ ಕಾರ್ ಅಂತಂದ್ರೆ ಯಾವ ಸರ್ ಕಾರು? ಸರ್ ಇದು 2018 ಮಾಡಲು. ಸಿಂಗಲ್ ಓನರು? ಸಿಂಗಲ್ ಓನರು. ಹೌದು ಸರ್. ಓಕೆ. ಸೊ ಬಾಡಿಲೆ ನೋಡ್ತಾ ಇರ್ಬೋದು, ತುಂಬ ನೀಟ್ ಆಗಿ ವೆಹಿಕಲ್ ಇದೆ ಅನ್ಬೋದು. ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ವೈಟ್ ಕಲರ್ ಅಲ್ಲಿ ಪಳಪಳ ಅಂತ ಹೊಳಿತಾ ಇದೆ. ನೀಟ್ ಇರೋ ವೆಹಿಕಲ್ ಅನ್ಬೋದು. ಹಾಗೇನೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆಲ್ಲ ಸರ್? ಇದು ಹೌದು, ಬ್ರ್ಯಾಂಡ್ ನ್ಯೂ ಟೈರ್. ಎಲ್ಲಾನು ಬ್ರ್ಯಾಂಡ್ ನ್ಯೂ ಟೈರ್. ನಾನು ಇಂಟ್ರೊಡಕ್ಷನ್ ಹೇಳಿದೆ, ಎಲ್ಲ ಗಾಡಿಗೂ ಅವ್ರು ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸ್ಬಿಟ್ಟಿರ್ತಾರೆ ಅನ್ಬೋದು. ಗಾಡಿ ತುಂಬಾ ನೀಟ್ ಆಗಿದೆ ಸರ್. ಡೀಟೇಲ್ಸ್ ಹೇಳಿ ಸರ್. ಇದು ಸರ್ 2018 ಇದು, ಸಿಂಗಲ್ ಓನರ್, ರನ್ನಿಂಗ್ ಡಾಕ್ಯುಮೆಂಟ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. 5 ಲಕ್ಷ 20,000 ಹೇಳ್ತೀವಿ, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್.
ಓಕೆ, ಮುಂದೆ ಬಂದ್ರೆ ಇನ್ನೂ ಕಡಿಮೆ ಸರ್ ಕುತ್ಕೊಂಡು ಮಾತಾಡಿದ್ರೆ ಮಾಡೋಣ ಸರ್, ನಿಮ್ ಕಡೆಯಿಂದ ಬಂದ್ರೆ ಮಾಡ್ಕೊಡೋಣ ಸರ್. ಓಕೆ, ಸಿಲ್ವರ್ ಐತಿ, ಇನ್ನೊಂದು ವೈಟ್ ಕಲರ್ ಇಟಿಎಸ್ ಇದೆ ಸರ್, ಡೀಟೇಲ್ ಸರ್ ಇರೋದು ಸರ್, ಇದು 2018 ಮಾಡಲ್ ಸೆಕೆಂಡ್ ಓನರ್ ಇದು, ಪ್ಲಾಟಿನಮ್ ಇಟಿಎಸ್ ಪ್ಲಾಟಿನಮ್ ಇದು. ಓಕೆ, ಇದು ಡ್ಯುಯಲ್ ಕಲರ್ ಡ್ಯಾಶ್ ಬೋರ್ಡ್ ಬರುತ್ತೆ ಇದರಲ್ಲಿ. ಹಾಂ ಸರ್, ಸೊ ಇದು ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಇದ್ರದ್ದು ಕೂಡ ಒಂದು 90% ಟೈರ್ಗಳಲ್ಲೇ ಇದೆ ಸರ್. ಫೀಚರ್ ಸರ್ ಇದರಲ್ಲಿ ಸರ್, ಇದು 2018 ಮಾಡಲು, ಇದು ಡ್ಯುಯಲ್ ಕಲರ್ ಡ್ಯಾಶ್ ಬೋರ್ಡ್ ಬರುತ್ತೆ, ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಸೊ ಸಿಸ್ಟಮ್ ಕೂಡ ಇದೆ ಒಳಗಡೆ, ನಮಗೆ ಡ್ಯುಯಲ್ ಕಲರ್ ಡ್ಯಾಶ್ ಬೋರ್ಡ್ ಇದು, ಡ್ಯುಯಲ್ ಕಲರ್ ಡ್ಯಾಶ್ ಕೂಡ ಬರುತ್ತೆ. ಟೈರ್ ಕಂಡೀಷನ್ ಅವಾಗ ನಾನು ಹೇಳಿದೆ 90-80% ಟೈರ್ ಕಂಡೀಷನ್ ಇದೆ, ತುಂಬಾ ನೀಟ್ ಇರೋ ವೆಹಿಕಲ್. ಸರ್ ಪ್ರೈಸ್ ಏನು ಸರ್ ಇದು? ಸರ್ ಇದು 580,000 ಹೇಳ್ತೀನಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 580,000 ಹೇಳ್ತೀನಿ ಸರ್. ಮುಂದೆ ಬಂದ್ರೆ ಸರ್ ಇದು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್, ಕಡಿಮೆ ಆಗುತ್ತೆ. ಒಂದೇ ಪ್ರೈಸ್ ಹೇಳ್ತಾರೆ ಸರ್, ಇಟಿಎಸ್ ಇದೆ ಎರಡು ಇಟಿಎಸ್ ಇದೆ, ಸೊ ಒಂದು ಯಾವ್ದು ಪ್ರೈಸ್? 560 ಮಾಡ್ಕೊಡ್ತೀನಿ ಸರ್. 560 ಆಗುತ್ತೆ ಖಂಡಿತ ಸರ್. ಲೋನ್ ಸರ್ ಅದಕ್ಕೆ ಸರ್, ಇದಕ್ಕೊಂದು 4 lakh ಲೋನ್ ಮಾಡೋಣ. 4 lakh ಲೋನ್ ಆಗುತ್ತೆ? ಹೌದು, 350-4 lakh ಆಗುತ್ತೆ. 2020 ಮಾಡಲ್ಲು, 20 ಮಾಡಲ್ಲು, ಸಿಂಗಲ್ ಓನರ್. ಓಕೆ, ಗಾಡಿ ನೋಡ್ತಾ ಇರ್ಬೋದು ನೀಟ್ ಆಗಿದೆ ಅನ್ಬೋದು. ಫ್ರಂಟ್ ನಮ್ಗೆ ಕ್ರೋಮ್ ಗ್ರಿಲ್ ಕೂಡ ಬರುತ್ತೆ ಡಿಸೈನ್, ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ. ತುಂಬಾ ನೀಟ್ ಇರೋ ವೆಹಿಕಲ್, ಒಂದು ಡೆಂಟು ಸ್ಕ್ರಾಚ್ ಏನಿಲ್ಲ ನೋಡ್ತಾ ಇರ್ಬೋದು. ವೈಟ್ ಕಲರ್ ಅಲ್ಲಿ ಸರ್, ಹಾಗೆ ಫೀಚರ್ಸ್ ಸರ್ ಇದರಲ್ಲಿ? ಸರ್ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸೀಟ್ ಲೆದರ್ ಅಪಲ್ಸರಿ ಸೀಟ್ಸ್ ಇದೆ, ಹಾಗೇನ ಒಂದು ಸಿಸ್ಟಮ್ ಕೂಡ ಇದೆ. ಸೊ ತುಂಬಾ ನೀಟ್ ಇರೋ ವೆಹಿಕಲ್ ಅನ್ಬೋದು. ಸರ್ ಪ್ರೈಸ್ ಏನು ಸರ್ ಇದ್ರು? ಸರ್ ಇದು 620,000 ಹೇಳ್ತೀನಿ ಸರ್. 620,000 ಹೌದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸರ್ ಲೋನು? ಸರ್ ಇದಕ್ಕೊಂದು 4 lakh ಲೋನ್ ಮಾಡ್ತೀನಿ ಸರ್. 4 lakh ಲೋನ್ ಆಗುತ್ತೆ? ಹೌದು. ಓಕೆ ಸರ್, ಮುಂದೆ ಬಂದ್ರೆ ಇನ್ನೂ ಪ್ರೈಸ್ ಹೇಳ್ತೀರಾ? ಖಂಡಿತ ಮಾಡ್ಕೊಡೋಣ ಸರ್, 600,000 ಮಾಡ್ಕೊಡ್ತೀನಿ. 600,000 ಆಗುತ್ತೆ ಖಂಡಿತ. ಓಕೆ ಸರ್, ಇದು 2020 ಮಾಡಲು, 20 ಮಾಡಲು, LDI ಇದು. ಓಕೆ, ಸಿಂಗಲ್ ಓನರ್. ಸಿಂಗಲ್ ಓನರ್? ಹೌದು. ಓಕೆ ಓಕೆ ಸರ್, ಡ್ರೈವಿಂಗ್ ಎಷ್ಟಿದೆ ಸರ್ ಇದು? ಸರ್ ಇದು 1 lakh ಚಿಲ್ಲರ್ಸ್ ಓಡಿದೆ ಸರ್. 1 lakh ಚಿಲ್ಲರ್ ಓಡಿದೆಯಾ? ಓಕೆ, ಇದಕ್ಕೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಬಿಡ್ರೆ, 4 ಬ್ರ್ಯಾಂಡ್ ನ್ಯೂ ಟೈರ್. ಸರ್ ಫೀಚರ್ ಸರ್ ಇದರಲ್ಲಿ? ಸರ್ ಇದು ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ಇಂಡ ಬರಲ್ಲ ಇದಕ್ಕೆ, ಏರ್ ಬ್ಯಾಗ್ ಬರುತ್ತೆ ಸರ್. ಏರ್ ಬ್ಯಾಗ್ ಬರುತ್ತಲ್ಲ? ಹೌದು, ಸಿಂಗಲ್ ಏರ್ ಬ್ಯಾಗ್ ಸರ್ ಇದು? ಹೌದು, ಸಿಂಗಲ್ ಏರ್ ಬ್ಯಾಗ್. ಸೊ ಸೀಟ್ ಸ್ಕೋರ್ ನೋಡ್ತಾ ಇರ್ಬೋದು, ಹೊಸ ಸೀಟ್ ಸ್ಕವರ್, ಇಂಟರ್ನ್ ಕೂಡ ತುಂಬಾ ನೀಟ್ ಇರೋ ವೆಹಿಕಲ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದು? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಹೌದು, ಓಕೆ, ಡ್ಯುಯಲ್ ಏರ್ ಬ್ಯಾಗ್. ಸೇಮ್ ಫೀಚರ್, ನನ್ನ ಹತ್ರ 5 ಗಾಡಿ ಇದೆ ಇದು. ಸೊ ಇದೇ ತರ ಫೀಚರ್ ಇರೋ ಗಾಡಿ 5 ಗಾಡಿ ಇದೆ? ಹೌದು ಸರ್. ಫಸ್ಟ್ ಇದ್ರ ಪ್ರೈಸ್ ಹೇಳ್ಬಿಡಿ ಸರ್ ಇವಾಗ? 6.5 lakh ಹೇಳ್ತೀನಿ ಸರ್. 6.5 lakh? ಹೌದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. ಸೊ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ? ಹೌದು, 625 ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಹಾಗೆ ಲೋನ್? ಸರ್ ಇದು 4 lakh ಲೋನ್ ಆಗುತ್ತೆ ಸರ್. 4 lakh ಲೋನ್ ಆಗುತ್ತೆ? ಹೌದು. ಓಕೆ, ಇದೇ ತರ ಎಷ್ಟಿದೆ ಸರ್ ಗಾಡಿ? 5 ಗಾಡಿ ಇದೆ ನಮ್ಮ ಹತ್ರ. 5 ಗಾಡಿ ಇದೆ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀರಾ ಸರ್? ಸೇಮ್ ಇದು 20 ಮಾಡ್ಲೆ ಎಲ್ಡಿ. ಓಕೆ, ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್. ಹೌದು ಸರ್. ಇದು ಡ್ರೈವನ್ ಸರ್? ಇದು ಅಷ್ಟೇ, 96,000 ಏನೋ ಓಡಿದೆ ಸರ್. 90,000 ಓಡಿದೆ. ಓಕೆ ಸರ್, ಇದ್ರದ್ದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಬಿಟ್ಟಿದ್ದಾರೆ. ಸೊ ಎಲ್ಲ ಗಾಡಿನ ಬ್ರ್ಯಾಂಡ್ ನ್ಯೂ ಟೈರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇರ್ತಾವ್ ಹತ್ರ. ಸರ್ ಹಾಗೆ ಫೀಚರ್ಸ್? ಸರ್ ಇದು ಎಸಿ ಪವರ್ ಸ್ಟೀರಿಂಗ್, ಡ್ಯುಯಲ್ ಏರ್ ಬ್ಯಾಗ್. ಎಸಿ ಪವರ್ ಸ್ಟೀರಿಂಗ್, ಡ್ಯುಯಲ್ ಏರ್ ಪವರ್ ವಿಂಡೋ. ಓಕೆ ಓಕೆ, ಪವರ್ ವಿಂಡೋ ಬರಲ್ಲ? ಹೌದು. ಓಕೆ ಓಕೆ. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ ಅನ್ಬೋದು. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಇದು 6.5 ಹೇಳ್ತೀವಿ, ಫೈನಲ್ 625 ಕೊಡ್ತೀನಿ ಸರ್. 625? ಹೌದು ಸರ್. ಇದು 4 lakh ಲೋನ್? 4 lakh ಲೋನ್ ಆಗುತ್ತೆ. ಸೇಮ್ ಮಾಡಲ್ಲ, 5 ಗಾಡಿ ಇದೆ ನಮ್ಮ ಹತ್ರ. 5 ಗಾಡಿ ಇದೆ. ಸೊ ಇವಾಗ 8 ತೋರಿಸಿದ್ರೆ ಇನ್ನೂ 3 ಇದೆ. ಹೌದು. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್, ಇದು 2023 ಮಾಡಲು ಪೆಟ್ರೋಲ್ VXI ಇದು. 23 ಮಾಡಲು VXI? VXI ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್. ಇದು ಸಿಂಗಲ್ ಓನರ್? ಹೌದು. ಓಕೆ ಓಕೆ. ಸೊ ಇದ್ರದ್ದು ಬ್ರ್ಯಾಂಡ್ ನ್ಯೂ 4 ಟೈರ್ಸ್ ಇದೆ. ಸೊ ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ, ಡೆಂಟು ಸ್ಕ್ರಾಚ್ ಏನಿಲ್ಲ, ನೀಟ್ ಇರೋ ವೆಹಿಕಲ್ ಅನ್ಬೋದು. ಸರ್ ಹಾಗೆ ಫೀಚರ್ ಸರ್ ಇದರಲ್ಲಿ? ಸರ್ ಇದು ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ, ಲೆದರ್ ಅಪ್ಪಸ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಸೊ ಕಮ್ಮಿ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಬರ್ತಲ್ಲ ಸರ್? ಹೌದು. ತುಂಬಾ ನೀಟ್ ಇರೋ ವೆಹಿಕಲ್, ಗ್ರೇ ಕಲರ್ ಅಲ್ಲಿ ಇದೆ. ಇಷ್ಟೊತ್ತು ವೈಟ್ ತೋರಿಸಿದ್ರೆ ಗ್ರೇ ಕಲರ್ ಇದೆ ಅವ್ರ ಹತ್ರ. ಇದಕ್ಕೆ ಆಪ್ಷನ್ ಅಲ್ಲಿ ಏನಂತಂದ್ರೆ ಪೆಟ್ರೋಲ್ ಗಾಡಿ ಬೇಕಾದ್ರೆ ಕೊಡ್ತೀವಿ, ಇಲ್ಲ ಸಿಎನ್ಜಿ ಫಿಟ್ ಮಾಡ್ಕೊಡಿ ಅಂದ್ರೆ ಅದನ್ನು ಮಾಡ್ಕೊಡ್ತೀವಿ. ಸಿಎನ್ಜಿ ಕೂಡ ಫಿಟ್ ಮಾಡ್ಕೊಡ್ತೀರಿ ನೀವು? ಹೌದು. ಓಕೆ. ಸೊ ನೋಡೋರು, ಪೆಟ್ರೋಲ್ ಗಾಡಿ ಅಂದ್ರೆ ಪೆಟ್ರೋಲ್ ಗಾಡಿ ಕೊಡ್ತಾರಂತೆ, ಅದ್ರ ಜೊತೆ ನೀವು ಸಿಎನ್ಜಿ ಫಿಟ್ ಬೇಕಂದ್ರೆ ಅದು ಕೂಡ ಮಾಡ್ಸ್ಕೊಡ್ತಾರೆ, ಒಂದು ಬೆಸ್ಟ್ ಪ್ರೈಸ್ ಆಗುತ್ತಲ್ಲ ಸರ್. ಪೆಟ್ರೋಲ್ ಗಾಡಿ 7 lakh ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ, ಸಿಎನ್ಜಿ ಬೇಕು ಅಂದ್ರೆ 770 ಇರ್ತೀವಿ, ಸ್ವಲ್ಪ ನೆಗೆಷಿಯಬಲ್ ಮಾಡ್ಕೊಡೋದು. 778 ಗೆ ನೆಗೆಷಿಯಬಲ್ ಆಗುತ್ತೆ. ಹೌದು. ಓಕೆ. ಸ್ಟೋ ಸರ್, ಇದು 2023 VXI ಪೆಟ್ರೋಲ್ ಗಾಡಿ ಸರ್, ಇದನ್ನು ಸಿಂಗಲ್ ಇದು ಪೆಟ್ರೋಲ್. ಹೌದು, ಮಾಡಲು. ಸೊ ನೋಡ್ತಾ ಇರ್ಬೋದು ಗಾಡಿ ತುಂಬಾ ನೀಟ್ ಆಗಿದೆ. ಸೊ ಇದರಲ್ಲಿ ಬಾಡಿಯಲ್ಲಿ ಒಂದು ಡೆಂಟು ಸ್ಕ್ರಾಚ್ ಏನಿಲ್ಲ ಸರ್. ಹಾಗೆ ಫೀಚರ್ ಸರ್ ಇದರಲ್ಲಿ? ಸರ್ ಇದು ಎಸಿ ಪವರ್ ಸ್ಟೀರಿಂಗು, ಡ್ಯುಯಲ್ ಏರ್ ಬ್ಯಾಗು, ಲೆದರ್ ಅಪಲ್ಸರಿ ಸೀಟ್ ಕವರ್ ಇದೆ ಸರ್, ಫ್ಲೋರ್ ಮ್ಯಾಟ್ ಇದೆ ಸರ್. ಸೊ ಇದಕ್ಕೆ ಸ್ಟೇರಿಂಗ್ ಮನ್ ಕಂಟ್ರೋಲು, ಕಮ್ಮಿ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಟೈರ್ ಕೂಡ 90% ಟೈರ್ ಇದೆ ಇಟ್ಕೊಂಡು. ಇದು ತುಂಬಾ ನೀಟ್ ಇರೋ ವೆಹಿಕಲ್, ಡೆಂಟು ಸ್ಕ್ರಾಚ್ ಏನಿಲ್ಲ, ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಅನ್ಬೋದು. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಇದು ಪೆಟ್ರೋಲ್ ಆದ್ರೆ 7 lakh ಹೇಳ್ತೀವಿ, ಸಿಎನ್ಜಿ ಫಿಟ್ ಮಾಡ್ಕೊಡಿ ಅಂತ ಹೇಳಿದ್ರೆ ಇದು 770 ಹೇಳ್ತೀವಿ, ನೆಗೆಷಿಯಬಲ್. ಸೊ ಇದಕ್ಕೂ ಸಿಎನ್ಜಿ ಫಿಟ್ ಮಾಡ್ಕೊಡ್ತೀರಾ? ಹೌದು ಸರ್. ಸಿಎನ್ಜಿ ಫಿಟ್ ಮಾಡ್ಬಿಟ್ಟು ಎಷ್ಟು ಸರ್ ಇದು? 770. ಹೌದು. ಸೊ ವಿತೌಟ್ ಜಸ್ಟ್ ಪೆಟ್ರೋಲ್ ಅಂದ್ರೆ ಪೆಟ್ರೋಲ್ 7 lakh ನೆಗೆಷಿಯಬಲ್, 7 lakh ನೆಗೆಷಿಯಬಲ್. ಸೊ ಲೋನ್ ಕೂಡ ಆಗುತ್ತೆ. ಹೌದು,
ಸರ್ ಇದು 7,50,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. 7,50,000 ಹೇಳ್ತಾರೆ, ಮುಂದೆ ಮುಂದೆ ಕಡಿಮೆ ಆಗುತ್ತೆ ಸರ್. ಸರ್ ಒಂದು ಪ್ರೈಸ್ ಹೇಳ್ಬಿಡಿ ಹೋಗ್ಲಿ, ಒಂದು 7,30,000 ಮಾಡ್ಕೊಡ್ತೀವಿ. 7,30,000 ಸರ್. ಲೋನ್ ಇದಕ್ಕೆ ಸರ್ ಇದಕ್ಕೊಂದು 4.5 ಲಕ್ಷ ಲೋನ್ ಮಾಡೋಣ ಸರ್. 4.5 ಲಕ್ಷ ಸರ್. ಡೀಸೆಲ್ ಅವ್ರ ಪೆಟ್ರೋಲ್ ಇದು ಸಿಎನ್ಜಿ ಆರ್ ಪೆಟ್ರೋಲ್? ಸಿಎನ್ಜಿ ಆರ್ ಪೆಟ್ರೋಲ್ ಹೌದು. ಸೊ ಎರಡು ಇದೆ, ಎರಡು ಇದೆ. ಕಂಪ್ನಿ ಫಿಟೆಡ್? ಕಂಪ್ನಿ ಫಿಟೆಡ್ ಹೌದು ಸರ್. ಹಾಗೆ ಇನ್ನೊಂದು ಯುಟಿಎಸ್ ಇದೆ ಸರ್. ಸರ್ ಇದು 2019 ಮಾಡಲ್, 19 ಮಾಡಲ್ ಹೌದು. ಯುಟಿಎಸ್ ಪ್ಲಾಟಿನ ಇದು, ಸಿಂಗಲ್ ಓನರ್. ಓಕೆ. ಶೋರೂಮ್ ಟ್ರ್ಯಾಕ್ ಇದೆ, 1,30,000 ನೋಡಿದೆ. ಶೋರೂಮ್ ಟ್ರ್ಯಾಕ್ ಇದೆ, 1,30,000 ಹೋಗಿದೆ. ಶೋರೂಮ್ ಟ್ರ್ಯಾಕ್ ಇದೆ ಹೌದು. ಓಕೆ, ತುಂಬಾ ನೀಟ್ ಇರೋ ವೆಹಿಕಲ್, ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. ಸೊ ಟೈರ್ ಕಂಡೀಷನ್ ಒಂದು 80-90% ಟೈರ್ ಕಂಡೀಷನ್ ಇದೆ ಸರ್. ಫೀಚರ್ ಸರ್ ಇದು ಎಸಿ ಪವರ್ ಸ್ಟೇರಿಂಗು, ಡ್ಯುಯಲ್ ಏರ್ ಬ್ಯಾಗ್, ಬರುತ್ತೆ. ಗುಡ್ ಕಂಡೀಷನ್ ಸರ್. ಸೊ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಶೋರೂಮ್ ಟ್ರ್ಯಾಕ್ ಇದೆ ಸರ್. ಶೋರೂಮ್ ಟ್ರ್ಯಾಕ್ ಇದೆ ಹೌದು ಸರ್. ಪೆಟ್ರೋಲ್ ಡೀಸೆಲ್ ಹೇಳಿರಲ್ಲ ಸರ್, ಡೀಸೆಲ್ ಇತ್ತು. ಡೀಸೆಲ್ ಸರ್, ಇದು ಮೈಲೇಜ್ ಒಂದು ಹೇಳ್ಬಿಡಿ ಸರ್. ಹಾಗೆ ಸರ್ 1,30,000 ನೋಡಿದೆ ಸರ್ ಮೈಲೇಜ್. ಮೈಲೇಜ್ ಮೈಲೇಜ್ ಒಂದು 20 ಬರುತ್ತೆ ಸರ್. 20 100% ಬರುತ್ತೆ ಸರ್. ಸರ್ ಹಾಗೆ ಪ್ರೈಸು ಸರ್? 7,20,000 ಹೇಳ್ತೀನಿ, ಫೈನಲ್ 7,00,000 ಮಾಡ್ಕೊಡ್ತೀನಿ ಸರ್. 7,00,000 ಫೈನಲ್. ಹೌದು ಸರ್. ಮುಂದೆ ಬಂದ್ರೆ ಅದರಲ್ಲಿ ಏನು ಕಡಿಮೆ ಆಗುತ್ತೆ? ಸ್ವಲ್ಪ ಮಾಡೋಣ ಸರ್. ನಿಮ್ಗೆ ಲೋನ್ ಹೇಳ್ಬಿಡಿ ಸರ್. ಲೋನ್ ಲೋನ್ ಒಂದು 4 ಲ್ಯಾಕ್ಸ್ 450 ಆಗುತ್ತೆ ಸರ್. 4 ಲ್ಯಾಕ್ಸ್ ಕನ್ಫರ್ಮ್. 4 ಲ್ಯಾಕ್ ಕನ್ಫರ್ಮ್. ಎಷ್ಟು ಸರ್ ಇದು? 2023 ಮಾಡಲು, ZX-i 23 ಮಾಡಲು, ZX-i ಇದು ಟಾಪ್ ಎಂಡ್ ಮಾಡಲು. ಓಕೆ, ಸಿಂಗಲ್ ಓನರ್. ಓಕೆ, 40,000 ಹೊಡಿದೆ ಇದು. 40,000 ಹೊಡಿದೆ ಹೌದು. ಸೊ ಟಾಪ್ ಎಂಡ್ ಬರ್ತಲ್ಲ ಸರ್ ಇದು? ಹೌದು ಸರ್, ಟಾಪ್ ಎಂಡ್ ಸರ್. ಸೊ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ವೆಹಿಕಲ್ ಇದು. ಸೊ ನಮಗೆ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಸರ್ ಇದು? ಹೌದು, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್, ಸ್ಟೇರಿಂಗ್ ಮನ್ ಕಂಟ್ರೋಲು, ಆಂಡ್ರಾಯ್ಡ್ ಸಿಸ್ಟಮು, ಎಸಿ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಪ್ರೈಸ್ ಇದು ಪೆಟ್ರೋಲ್ ಗಾಡಿ 8 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ಗಾಡಿ ಹೌದು, ಸಿಎನ್ಜಿ ಫಿಟ್ ಮಾಡ್ಕೊಡಿ ಅಂತ ಹೇಳಿದ್ರೆ 8,80,000 ನೆಗೋಷಿಯಬಲ್ ಆಗುತ್ತೆ ಸರ್. ಪೆಟ್ರೋಲ್ ಗಾಡಿ ಬರೀ 8 ಲಕ್ಷ ಹೌದು. ಸಿಎನ್ಜಿ ಫಿಟ್ಟೆಡ್ ಅಂದ್ರೆ ಸರ್? 8.80 8.80 ಆಗುತ್ತೆ ಸರ್ ಲೋನು. ಸರ್ ಲೋನ್ ಇದು ಒಂದು 5 ಲಕ್ಷ ಮಾಡೋಣ ಸರ್. 5 ಲಕ್ಷ ಹೌದು, 5 ಲಕ್ಷ ಆರಾಮ ಲೋನ್ ಆಗುತ್ತೆ. ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅನ್ಬೋದು, ಆಲ್ಮೋಸ್ಟ್ ಇರುತ್ತೆ ಎಲ್ಲ ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಎರ್ಟಿಗ ತುಂಬಾ ಇದೆಲ್ಲ ಸರ್ ನಿಮ್ಮ ಹತ್ರ? ಸರ್ ಎರ್ಟಿಗ 23 ಇದೆ 24 ಇದೆ ಸರ್. ಸೊ ಎರ್ಟಿಗೂ ಸಿಗುತ್ತೆ? ಹೌದು, ಆಲ್ಮೋಸ್ಟ್ ಎಲ್ಲ ಗಾಡಿ ಎಲ್ಲ ಸಿಗುತ್ತೆ ಸರ್. ಎಲ್ಲ ಗಾಡಿ ಸಿಗುತ್ತೆ ಸರ್ ನಮ್ಮ ಹತ್ರ. ಓಕೆ, ಎರ್ಟಿಗ ಸರ್ ತುಂಬಾ ಜನ ಕೇಳ್ತಿರ್ತಾರೆ ಎರ್ಟಿಗ ನಿಮ್ಮ ಹತ್ರ ಇದೆ ಸರ್, ಎಷ್ಟಿದೆ ಸರ್ ಎರ್ಟಿಗ? 23 ಮಾಡಲು ಸರ್. ನಮ್ಮ ಹತ್ರ 2 ವೆಹಿಕಲ್ಸ್ ಇದೆ ಸರ್. ಈಗ 2 ವೆಹಿಕಲ್ಸ್ ಇದೆ ಪ್ರೆಸೆಂಟ್. ಬೇಕಂದ್ರೆ ತರಿಸ್ಕೊಡ್ತೀರಲ್ವಾ? ತರಿಸ್ಕೊಡ್ತೀವಿ ಸರ್. ಓಕೆ ಸರ್, ಇದು ಡೀಟೇಲ್ಸ್? ಸರ್ ಇದು 23 ಮಾಡಲು, ZX-i ಮಾಡಲು ಸರ್, ಫುಲ್ ಟಾಪ್ ಎಂಡ್ ಇದು. ಫುಲ್ಲಿ ಟಾಪ್ ಎಂಡ್ ಅವ್ರು, ಸಿಂಗಲ್ ಓನರ್. ಸಿಂಗಲ್ ಓನರ್. ಸೊ ಮ್ಯಾಗ್ವೀಲ್ ಎಲ್ಲ ಬರುತ್ತೆ, ಫುಲ್ಲಿ ಟಾಪ್ ಎಂಡ್ ಅಂದ್ರೆ. ಸೊ ಕೀಲೆಸ್ ಎಂಟ್ರಿ ಬರ್ತಲ್ಲ ಸರ್ ಇದು? ಹೌದು ಸರ್. ಬಾಡಿ ನೋಡ್ತಾರೆ, ಹಿಂದೆ ಬಂಪರ್ ಕೂಡ ಹಚ್ಬಿಟ್ಟಿದ್ದಾರೆ. ಸೊ ಟೈರ್ ಕೂಡ ಒಂದು 90-80% ಟೈರ್ ಇದೆ, ಕೀಲೆಸ್ ಎಂಟ್ರಿ ಇದೆ ನೋಡಿ. ಹಾಗೆ ಪುಷ್ ಬಟನ್ ಸ್ಟಾರ್ಟ್. ಸರ್ ಫೀಚರ್ಸ್ ಅಂದ್ರೆ ಎಸಿ ಪವರ್ ಸ್ಟೀರಿಂಗ್ ಲೆದರ್ ಅಪಲ್ಸರಿ, ಡ್ಯುಯಲ್ ಏರ್ ಬ್ಯಾಗ್, ಸರೌಂಡ್ ಎಸಿ ಎಲ್ಲ ಬರ್ತಲ್ಲ ಸರ್ ಇದು? ಹೌದು ಸರ್. ಸೊ ಸ್ಟೇರಿಂಗ್ ಮನ್ ಕಂಟ್ರೋಲ್ ಎಲ್ಲ ಇದೆ, ಫುಲ್ಲಿ ಲೋಡೆಡ್ ವೆಹಿಕಲ್. ಸರ್ ಪ್ರೈಸ್? ಸರ್ ಇದು 11,50,000 ಹೇಳ್ತೀವಿ ಸರ್. ಫೈನಲ್ 11,00,000 ಮಾಡ್ಕೊಡ್ತೀವಿ. 11,00,000 ಆಗುತ್ತೆ ಸರ್ ಇದಕ್ಕೆ ಲೋನು? ಸರ್ 7.5 ಲಕ್ಷ ಲೋನ್ ಆಗುತ್ತೆ ಸರ್. 7.5 ಲಕ್ಷ ಲೋನು ಹೌದು. ಓಕೆ ಸರ್. ಸರ್ ಇದು 2020 ಮಾಡಲು ಎಲ್ಡಿ, ಸಿಂಗಲ್ ಓನರ್ ಸರ್ ಇದು? ಓಕೆ, 6.5 ಲಕ್ಷ ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 6.5 ಲಕ್ಷ ಸರ್. ಇದರಲ್ಲಿ ಫೀಚರ್ಸ್? ಸರ್ ಎಸಿ ಪವರ್ ಸ್ಟೀರಿಂಗು, ಡ್ಯುಯಲ್ ಏರ್ ಬ್ಯಾಗ್ ಇದೆ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು 2019 ಮಾಡಲು, 20 ರಿಜಿಸ್ಟ್ರೇಷನ್ ಜಸ್ಟ್ ಸರ್ ಇದು? ಓಕೆ, 4 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. 4 ಲಕ್ಷ ಮುಂದೆ ಮಾತ್ರ ಕಡಿಮೆ ಆಗುತ್ತೆ. ಹೌದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಯುಟಿ? ಸರ್ ಇದು ಇಟಿಎಸ್ 18 ಮಾಡಲು, ಸಿಂಗಲ್ ಓನರ್. ಓಕೆ, ಎಸಿ ಪವರ್ ಸ್ಟೇರಿಂಗು, ಡ್ಯುಯಲ್ ಪವರ್ ವಿಂಡೋ ಏರ್ ಬ್ಯಾಗ್ ಬರುತ್ತೆ, ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಓಕೆ, ಸಿಂಗಲ್ ಓನರ್ ಸರ್. ಸರ್ 6 ಲಕ್ಷ ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 6 ಲಕ್ಷ ಕಡಿಮೆ ಆಗುತ್ತೆ. ಹೌದು ಸರ್. ಇದು 2019 ಮಾಡಲು, ಸಿಂಗಲ್ ಓನರ್ ಸರ್ ಇದು? ಓಕೆ, 5,80,000 ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 5,80,000 ಸರ್. ಇದ್ರ ಫೀಚರ್ಸ್? ಸರ್ ಎಸಿ ಪವರ್ ಸ್ಟೇರಿಂಗ್, ಸಿಂಗಲ್ ಏರ್ ಬ್ಯಾಗ್. ತುಂಬಾ ನೀಟ್ ಇರೋ ವೆಹಿಕಲ್ಲು ಸರ್. ಎಷ್ಟಿದೆ ಪ್ರೈಸ್? 5,80,000 ಸರ್. 5,80,000 ಹೌದು ಸರ್. ನೆಕ್ಸ್ಟ್ ಸರ್ ಇದು 19-20 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಓಕೆ, ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಪವರ್ ಎಂಡ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. 6 ಲಕ್ಷ ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 6 ಲಕ್ಷ ಹೌದು ಸರ್. ನೆಕ್ಸ್ಟ್ ಸರ್ ಇದು 2022 ಮಾಡಲು, ಸಿಎನ್ಜಿ ವಿತ್ ಪೆಟ್ರೋಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಹೌದು ಸರ್. ಫೀಚರ್ಸ್ ಇದರಲ್ಲಿ? ಸರ್ ಎಸಿ ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಬರುತ್ತೆ ಸರ್, ಪವರ್ ಎಂಡರ್ಸ್ ಬರುತ್ತೆ. ಓಕೆ ಓಕೆ, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆಯಲ್ಲ ಸರ್ ಇಲ್ಲಿ? ಹೌದು. ಸರ್ ಪ್ರೈಸು? ಸರ್ ಇದು 6,80,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸೊ ಇಲ್ಲಿ ತುಂಬ ಗಾಡಿ ಇರೋದ್ರಿಂದ ನಾನು ಇಂಟ್ರೇಲ್ ತೋರ್ಸೋಕ್ಕಾಗಲ್ಲ. ಸೊ ಅವಾಗಲೇ ತೋರಿಸಿದ ಒಂದು ಶೋರೂಮ್ ಅಲ್ಲಿ ಫ್ರೀ ಇತ್ತು, ಇಂಟ್ರೇಲ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಇಲ್ಲಿ ತುಂಬ ಗಾಡಿ ಇರೋದ್ರಿಂದ ಇಂಟ್ರೇಲ್ ಕವರ್ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಏನೇನು ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಕಳ್ಸ್ತಾರೆ. ಸರ್ ನೆಕ್ಸ್ಟ್ ಸರ್ ಇದು 2020 ಮಾಡಲು, ಸಿಎನ್ಜಿ ವಿತ್ ಪೆಟ್ರೋಲ್ ಸರ್. ಓಕೆ, ಸಿಂಗಲ್ ಓನರ್ ಸರ್. ಹಾಂ ಸರ್, ಪ್ರೈಸು? ಸರ್ ಇದು 6 ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ಇನ್ನು 20 ರಿಜಿಸ್ಟ್ರೇಷನ್ ಸರ್, ಸಿಂಗಲ್ ಓನರ್ ಸರ್. ಓಕೆ, 6 ಲಕ್ಷ ಹೇಳ್ತು ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ಸರ್ ಇದು 2020 ಮಾಡಲು, ಹುಂಡೈ ಎಕ್ಸೆಂಟ್ ಇದು, ಸಿಎನ್ಜಿ ವಿತ್ ಪೆಟ್ರೋಲ್ ಸರ್. ಓಕೆ, ಸಿಂಗಲ್ ಓನರ್ ಸರ್. ಹಾಂ
ಸಿಂಗಲ್ ಓನರ್ ಎಸಿ ಪವರ್ ಸ್ಟೀರಿಂಗ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ ಸರ್, ಇದು ಪ್ರೈಸ್ ಸರ್? ಇದ್ರು ಸರ್ ಆರು ಲಕ್ಷ ಹೇಳಿ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಸರ್ ಹೇಳಿ ಸರ್. ಸರ್ 2020 ಮಾಡಲು ಹೇಳಿದೆ ಸರ್, ಇದನ್ನು ಎಸಿ ಪವರ್ ಸ್ಟೀರಿಂಗ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, ಸಿಂಗಲ್ ಅವನು 6.5 ಲಕ್ಷ ಹೇಳ್ತೀವಿ, ಹೆಚ್ಚು ಕಮ್ಮಿ ಆಗಿದೆ ಸರ್. 6.5 ಲಕ್ಷ ಕಡಿಮೆ ಆಗುತ್ತೆ ಸರ್. ಸೇಮ್ ವೆಹಿಕಲ್ ಮಾತ್ರ 10 ಗಾಡಿ ಇದೆ. 10 ಗಾಡಿ ಇದೆ? ಹೌದು ಸರ್. ಝೈಲೋ ನೋಡಿ, ನಮ್ದು ಫಸ್ಟ್ ಒಂದು ತೋರಿಸ್ತೇನೆ ನಿಮಗೆ. ಸೇಮ್ ನಮ್ಮ 5 ಗಾಡಿ ಇದೆ. 2019 ಮಾಡಲು ಸಿಂಗಲ್ ಓನರ್ ಸರ್. ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. 5.5 ಲಕ್ಷ ಹೇಳ್ತೀವಿ ಸರ್, ಸ್ವಲ್ಪ ನೆಗೋಷಿಯೇಟ್ ಮಾಡಿ. 5.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ಸಿಂಗಲ್ ಓನರ್ ಸರ್, 6.5 ಲಕ್ಷ ಹೇಳ್ತೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸೇಮ್ ವೆಹಿಕಲ್ ನಮ್ಮ ಹತ್ರ ಒಂದು 5 ಗಾಡಿ ಇದೆ ಸರ್. 5 ಗಾಡಿ ಇದೆ? ಹೌದು. ಓಕೆ ಸರ್, 6.5 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸರ್ ಅಲ್ಲಿ ನೆಕ್ಸ್ಟ್ ಇನ್ನೊಂದಿದೆ ಸರ್, ಸೇಮ್ ಮಾಡಲ ಸರ್, ಅದು 19 ಮಾಡಲೇ ಸರ್, ಸಿಂಗಲ್ ಓನರ್ ಸರ್. ಓಕೆ, 6.5 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇದು 6.5 ಲಕ್ಷ ಹೆಚ್ಚು ಕಡಿಮೆ. ಹೌದು, ನಿಮ್ಗೆ ಯಾವ್ದಾರು ನಂಬರ್ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಬಂದು ನೋಡ್ಬೋದು ಸರ್ ಇಲ್ಲಿ. ತುಂಬಾ ಗಾಡಿಗಳು. ಹೌದು ಸರ್. ಸರ್, ಇದು 19 ಮಾಡಲು ಸಿಂಗಲ್ ಓನರ್ ಸರ್. ಸರ್, ಇದು 6 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಲೋನ್ ಸರ್? ಸರ್, ಲೋನ್ ಆಗುತ್ತೆ ಸರ್, 3.5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ ಸರ್, 2024 ಮಾಡಲಿದ್ದು ಎರ್ಟಿಗ ಲೈಫ್ ಟ್ಯಾಕ್ಸ್ ಸರ್. ಇದು ಓಕೆ, ಲೈಫ್ ಟ್ಯಾಕ್ಸ್ ಸಿಂಗಲ್ ಓನರ್ 51 ಸರ್ ಉಳಿದೆ ಸರ್. ಸರ್, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ಡ್ಯುಯಲ್ ಎಸಿ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಓಕೆ ಸರ್, ಪ್ರೈಸ್ ಇದ್ರದ್ದು? ಸರ್, ಇದು 12 ಲಕ್ಷ ಹೇಳ್ತೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. 12 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಲೈಫ್ ಟ್ಯಾಕ್ಸ್ ಇದೆ ಸರ್ ಇದಕ್ಕೆ. ಓಕೆ ಸರ್, ಇದು ಲೋನ್ ಸರ್? ಇದು ಸರ್, ಲೋನ್ 8 ಲಕ್ಷ ಮಾಡೋಣ ಸರ್. 8 ಲಕ್ಷ ಲೋನ್ ಮಾಡೋಣ ಸರ್.